ಸ್ನೇಹಿತರೆ, ನಾನು ರಂಜನಾ. ನಾನು ಈ ಹಿಂದೆ ಪಂಚವಟಿಯ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೆ. ಈಗ ಲೇಪಕ್ಷಿ ಬಗ್ಗೆ ಹೇಳ್ತೀನಿ. ಏನದು ಲೇಪಕ್ಷಿ? ಅದು ಈಗ ಲೇಪಾಕ್ಷಿ ಆಗಿದೆ. ಲೇಪಾಕ್ಷಿಯಲ್ಲಿ ಜಟಾಯುವಿನ ನೆನಪುಗಳಿವೆ. ಇದು ಆಂಧ್ರ ಪ್ರದೇಶದ ಹಿಂದೂಪುರದ ಮಾರ್ಗದಲ್ಲಿದೆ. ಗೆಳೆಯರೇ, ಈ ಲೇಪಾಕ್ಷಿ ಊರೇ ರಾಮಾಯಣದ ಒಂದು ದೊಡ್ಡ ಕುರುಹು. ಇಲ್ಲಿ ಜಟಾಯುವಿನ ಸಮಾಧಿ ಇದೆ ಎನ್ನುತ್ತಾರೆ ಕೆಲವರು. ಇಲ್ಲೇ ಲೇಪಾಕ್ಷಿಯ ಬಂಡೆಕಲ್ಲಿನ ಮೇಲೆ ದೊಡ್ಡದಾದ ಪಾದದ ಗುರುತು ಇದೆ. ಇದು ಸೀತಾಮಾತೆಯ ಪಾದದ ಗುರುತು. ಇಲ್ಲಿ ಈ ಪಾದವನ್ನು ಎಷ್ಟೇ ಒರೆಸಿದರೂ ನೀರು ಜಿನುಗುತ್ತದೆ. ಹಾಗೂ ಈ ನೀರು ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲೇ ದೊಡ್ಡ ಲಿಂಗದ ಮೇಲೆ ಹಾವಿನ ಹೆಡೆಯು ಕೆತ್ತಲ್ಪಟ್ಟಿದೆ. ಇಷ್ಟು ಗಾತ್ರದ ಆಕೃತಿಯು ಒಂದೇ ಕಲ್ಲಿನಿಂದ ನಿರ್ಮಿಸಿರೋದೇ ವಿಸ್ಮಯ ಅಲ್ವಾ ಗೆಳೆಯರೇ? ಹಾಗೆ ಅಲ್ಲೇ ಸಮೀಪದಲ್ಲಿ ಒಂದೇ ಕಲ್ಲಿನಿಂದ ನಿರ್ಮಿತವಾದ ಬೃಹತ್ ನಂದಿ ಇದೆ. ಇದು 20 ಅಡಿ ಎತ್ತರ ಹಾಗೂ 30 ಅಡಿ ಉದ್ದ ಇದೆ. ಅಬ್ಬ, ಎಂಥ ರಮಣೀಯ ಅಲ್ವಾ ಹಿಂದಿನ ಚರಿತ್ರೆಗಳು. ಇದು ಇಂದಿನ ವಿಷಯ. ನಮಸ್ಕಾರ.